ಮಾರ್ಗ ಒತ್ತುವರಿ ಮಾಡಿದವರಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ. ಜಯನಗರ ವಾಣಿಜ್ಯ ಸಂಕೀರ್ಣ ಬಳಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯತಾ ಇದೆ. पादाचारी मार्ग ओत्तुवरी बीबीएमपी शॉक कोट्टिदे. जयनगर वाणिज्य संकीर्ण बळि ओत्तुवरी तेरवु कार्याचरणे नडेयता इदे. 250 तात्कालिक मळिगेगळ ओत्तुवरी तेरवु कार्याचरणे नडेयता इदे. इन्नु पादाचारी मार्ग पार्किंग प्रदेश कारिडार क्लियर गे नोटिस नीडिद्रू कूड क्यारे एन्नद मळिगेदाररिगे बीबीएमपी शॉक कोट्टिदे. इन्नु बीबीएमपी आयुक्त दक्षिण वलयद आयुक्तर नेतृत्वदल्लि नडेयता इरुवंतह ओत्तुवरी तेरवु कार्याचरणे इदु. इन्नु पोलीस मार्शल्गळ नेरविनोंदिगे तेरवु कार्याचरणे भरदिंद साग्ता इदे. नोड्ता इरबहुदु नीवु कूड दृश्यावळिगळल्लि. इन्नु ओत्तुवरी माडिकोंडु व्यापार वहिवाटु माडदंते एच्चरिकेयन्न कूड कोट्टिद्दारे पोलीसरु. ओंदु वेळे ओत्तुवरियादरे बीबीएमपी इंद सूक्त क्रमद ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಯಾವುದೇ ಒತ್ತುವರಿ ಆಗದಂತೆ ತಡೆಯೋದಕ್ಕೆ ಮಾರ್ಷಲ್ ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಎಸ್ಸಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಪಾದಚಾರಿ ಮಾರ್ಗವನ್ನ ಒತ್ತುವರಿ ಮಾಡಿದವರಿಗೆ ಇದೀಗ ಬಿಬಿಎಂಪಿ ಶಾಕ್ ನೀಡಿದೆ. ಯಾವುದೇ ಒತ್ತುವರಿ ಆಗಬಾರದು ಇನ್ ಮುಂದೆ ಅಂತ ಕೂಡ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. जयनगर कॉम्प्लेक्स सतू हलवर मलिके रस्ते मार्गव पादचारी मार्गवेलूरी मू व्यापार वह वाटे संबंध हलवर आवरी मित्र ना वरी मलिके बीबीसी नोटिस यारू कूड़ा जगृत आगे कारण कल इपत् तारीख जनवरी इपत् तारीख सभ्यार स्थल कमिश्नर जो बीबीपी मुख्य आयुक्त सुनील स्थल शासक संबंध सभे सभलू कीर्मानी एलू कंदे दिन अलग मलिक संबंध 250 मलिक कार्य नेरव कार्य ना आरोप जो आक्रोशद अलग जन अंदर मलिकेदार मालिक व्यक्तवा कारण सद्य बीबीपी वे नेर नोटिस कारण ಅಲ್ಲಿದ್ದಂತ ಎಲ್ಲಾ ಮಳಿಗೆಗಳನ್ನು ಕೂಡ ತೆರವು ಮಾಡಲಿಕ್ಕೆ ಕೂಡ ಮುಂದಾಗಿದೆ. ಜೊತೆಗೆ ಈ ತೆರವು ಮಾಡುವಂತ ಜಾಗವನ್ನ ಸದ್ಯ ಬಿಬಿಎಂಪಿ ಮಾರ್ಷಲ್ ಕೂಡ ಸೆಕ್ಯೂರಿಟಿ ರೂಪದಲ್ಲಿ ನೇಮಕ ಮಾಡಲಾಗಿದೆ. ಜೊತೆಗೆ ಸ್ಥಳೀಯ ಪೊಲೀಸರ ನೇತೃತ್ವದಲ್ಲಿ ಇವತ್ತು ತೆರವು ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರಿದ್ರು. ಬೇಡ ಬೇಡ ಎನ್ನುವಂತ ಕೂಡ ಅಲ್ಲಿದ್ದಂತ ಜನರು ಕೂಡ ಬಿಬಿಎಂಪಿ ನ ಸ್ಥಳೀಯ ಪೊಲೀಸರನ್ನೆಲ್ಲರೂ ಕೂಡ ಕೇಳಿಕೊಂಡ್ರು. ಆದ್ರೆ ರಸ್ತೆ ಮಾರ್ಗವಾಗಿ ಪದಚರಿ ಮಾರ್ಗವಾಗಿ ಜನರಿಗೆ ಓಡಾಡುವಂತ ಸಂದರ್ಭದಲ್ಲಿ ತೊಂದರೆ ಆಗ್ತಿದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಅಂಗಡಿಗಳನ್ನು ತೆರವು ಮಾಡುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತೆ ಏನಾದರೂ ಒತ್ತುವರಿ ಮಾಡ್ಕೊಂಡ್ರೆ ಕಠಿಣ ಕ್ರಮವನ್ನು ಕೂಡ ಜಾರಿ ಮಾಡಲಾಗುತ್ತೆ. ಜೊತೆಗೆ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಎನ್ನುವುದಕ್ಕಾಗಿ ಅಲ್ಲಿದ್ದಂತ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟುವಂತದ್ದು ಮಧುಮಾನ. ಮಂಜುನಾಥ್, ಇನ್ನೊಂದು ಕಡೆ ಇದೀಗ ಸದ್ಯಕ್ಕೆ ಆ ಜಾಗದಲ್ಲಿ ವ್ಯಾಪಾರ ಮಾಡುತ್ತಾ ಇದ್ದಂತ ವ್ಯಾಪಾರಸ್ಥರು ಏನು ಹೇಳ್ತಾ ಇದ್ದಾರೆ? ನಮಗೆ ಏನಾದರೂ ಬೇರೆ ಕಡೆ ಪ್ಲೇಸ್ ಅನ್ನ ಹುಡುಕಿ ಕೊಡಿ ಅಂತ ಏನಾದರೂ ಮನವಿ ಏನಾದರೂ ಮಾಡ್ಕೊಂಡಿದ್ದಾರಾ ಹೇಗೆ ಅಂತ? ಮಧುಮಾಲ, ಈ ಒಂದು ಜಾಗದಲ್ಲಿ ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯುವಂತ ಜಾಗ ಆಗಿದೆ. ಕಾಂಪ್ಲೆಕ್ಸ್ ಸುತ್ತಲೂ ಕೂಡ ಇರುವಂತ ಮಳಿಗೆಗಳ ಜೊತೆಗೆ ಕಾಂಪ್ಲೆಕ್ಸ್ ಒಳಗಡೆ ಇರುವಂತ ನೂರಾರು ಮಳಿಗೆಗಳು ಕೂಡ ಸಾಕಷ್ಟು ವ್ಯಾಪಾರ ಆಗುತ್ತೆ. ಆದ್ರೆ ಇಲ್ಲಿರುವಂತ ಜನರಿಗೆ ಬೇರೆ ಕಡೆ ಹೋಗಲಿಕ್ಕೂ ಕೂಡ ಅವಕಾಶ ಇರಲಿಲ್ಲ. ಯಾಕಂದ್ರೆ ಜನ ಇಲ್ಲಿ ಒಟ್ಟೊಟ್ಟಿಗೆ ಬರುವಂತ ಜನರಿಗೆ ಬೇರೆ ಕಡೆ ವ್ಯಾಪಾರ ಆಗಲ್ಲ ಅಂತ ಇಲ್ಲಿ ಒಂದು ಜಾಗವನ್ನ ನಿಗದಿ ಮಾಡಿಕೊಂಡು ಪಾದಚಾರಿ ಜಾಗವನ್ನ ಹಿಂದಿ ಇನ್ನಿತರ ಸಣ್ಣ ಪುಟ್ಟ ಜಾಗವನ್ನ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಿದ್ರು. ಅದೇ ಈಗ ನಮ್ಗೆ ಅದೇ ಜಾಗ ಬೇಕು ಕೂಡ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಜನರಿಗೆ ಹೊರಡುವಂತಹ ಜನರಿಗೆ ಸಮಸ್ಯೆ ಆಗ್ತಿದೆ ಅಂತ ಜಾಗವನ್ನ ಒತ್ತುವರಿ ಮಾಡುವಂತ ಜಾಗವನ್ನ ತೆರವು ಮಾಡುವಂತದ್ದು. ಅದೇ ಈಗ ಅವರಿಗೆ ಬೇರೆ ಕಡೆ ಎಲ್ಲೂ ಜಾಗ ಇಲ್ಲದೇ ಇರೋ ಕಾರಣದಿಂದಾಗಿ ಸದ್ಯಕ್ಕೆ ಆ ಅಂಗಡಿಗಳನ್ನ ತೆರವು ಮಾಡುವಂತ ಇವಾಗ ಈಗ ಅವರಿಗೆ ತಲೆನೋವಾಗಿರುವಂತದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. Hey, you're going to go.
ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್‌ಟೈನ್‌ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ